Assalamualaikum warahmatullahi wabarakatuh. Bismillah, alhamdulillah, wassalatu wassalamu ala ashrafil mursalin wa ala alihi wa sahbihi wa sallam. Gauravanvita ee sandesha yatraya sarathiyo sunni navajagratiya ruvariyadanta sheikhuna perod ustadarore vedikeyil asin rada ಎಲ್ಲಾ ಕರ್ನಾಟಕ ರಾಜ್ಯ ಸುನ್ನಿ ಸಂಘ ಕುಟುಂಬದ ನಾಯಕರೇ ನನ್ನ ಪ್ರೀತಿಯ ಕಾರ್ಯಕರ್ತರೇ, ಅಲ್ಹಮ್ದುಲಿಲ್ಲಾ, ನಿನ್ನೆ ಪ್ರಾರಂಭಗೊಂಡಂತಹ ಸಿರಾಜುಲ್ಲುದಾ ಕೊಟ್ಟಿಯಾಡಿ ಸಿಲ್ವರ್ ಜುಬಲಿ ಪ್ರಯುಕ್ತ ಹಮ್ಮಿಕೊಂಡಂತಹ ಈ ಸಂದೇಶ ಯಾತ್ರೆ ಅರ್ಥಪೂರ್ಣವಾಗಿ ಹಾಗೂ ಪ್ರೌಢೋಜ್ವಲವಾಗಿ ಮುಂದುವರಿಯುತ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಸ್ತಾದರ ಭಾಷಣಕ್ಕಾಗಿ ಕಾತರದಿಂದ ಕಾಯುತ್ತಿರುವ ಪುತ್ತೂರಿನ ನನ್ನ ಪ್ರೀತಿಯ ಕಾರ್ಯಕರ್ತರೆ, ಅಲ್ಹಮ್ದುಲಿಲ್ಲಾ, ನಮಗೆ ಸಿಕ್ಕಿದಂತಹ ಒಂದು ದೊಡ್ಡ ಸೌಭಾಗ್ಯ, ಪೇರೋಡು ಉಸ್ತಾದರವರು 3-4 ದಿವಸಗಳ ಕಾಲ ನಮ್ಮ ಈ ಕರಾವಳಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಪ್ರಚಾರ ಸಂದೇಶ ಯಾತ್ರೆಯನ್ನು ಕೈಗೊಳ್ಳುತ್ತಾ ಇಡೀ ಈ ಕರಾವಳಿ ಪ್ರದೇಶದ ಸುನ್ನಿ ಕಾರ್ಯಕರ್ತರಿಗೆ ಹುಮ್ಮಸ್ಸಿನ ಪ್ರೋತ್ಸಾಹದ ಹೊಸ ಚೆಲುಮೆಯನ್ನು ನೀಡುತ್ತಿರುವುದಂತೂ ನಾನು ನಿನ್ನೆ ಕುವೈಟ್ನಲ್ಲಿದ್ದೆ. ನಿನ್ನೆ ಉಡುಪಿಯಲ್ಲಿ ನಡೆದಂತಹ ಆ ಉದ್ಘಾಟನಾ ಸಮಾರಂಭ, ನಂತರ ನಡೆದಂತಹ ಕಾರ್ಯಕ್ರಮಗಳನ್ನೆಲ್ಲ ಆನ್ಲೈನ್ನಲ್ಲಿ ನೋಡುವಾಗ ತುಂಬಾ ಸಂತೋಷವಾಯಿತು. ಯಾಕೆಂದರೆ ಈ ಕರಾವಳಿ ಪ್ರದೇಶ ಇವತ್ತು ಸುನ್ನತಿ ಜಮಾತ್ ನಮ್ಮ ಕರಾವಳಿ ಪ್ರದೇಶದ ಜನತೆ ಕಾರ್ಯಕರ್ತರು ಸುನ್ನತಿ ಜಮಾತ್ ಕಲಿತಿದ್ದರೆ ಅದು ಶೇಖುನ ಪೇರೋಡು ಉಸ್ತಾದರವರಿಂದ ಮಾತ್ರ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡಂತಹ ಒಂದು ವಿಚಾರವಾಗಿದೆ. ಶೇಖುನ ಪೇರೋಡು ಉಸ್ತಾದರನ್ನು ಕೆಲವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸಂವಾದಕ್ಕೆ ಕರೀತಾ ಇದ್ದಾರೆ, ನನಗೆ ತುಂಬಾ ಆಶ್ಚರ್ಯವಾಗುತ್ತಾ ಇದೆ. ನಿನ್ನೊಬ್ಬ ಕುವೈಟ್ನಲ್ಲಿ ಓರ್ವ ನಮ್ಮ ICF-ನ ಓರ್ವ ನಾಯಕರು ಕೇಳಿದಾಗ ಅವರು ತುಂಬಾ ತಮಾಷೆಯಿಂದ ಒಂದು ಮಾತನಾಡಿದರು, ಈ ವೇದಿಕೆ ಅದಕ್ಕೆ ಯೋಗ್ಯವಾದ ವೇದಿಕೆ ಅಲ್ಲ, ನಾನು ಹೇಳುದೂ ಇಲ್ಲ. ಪೇರೋಡು ಉಸ್ತಾದರವರು ಇವತ್ತು ಜಗತ್ತು ಕಂಡಂತಹ ಸುನ್ನತಿ ಜಮಾತಿನ ಈ ಆದರ್ಶವನ್ನು ಸಿದ್ಧಾಂತವನ್ನು ಪ್ರಚಾರಪಡಿಸುತ್ತಾ ಜೀವನದಲ್ಲಿ ತಾನು ಪ್ರಚಾರಪಡಿಸಿದಂತಹ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿದಂತಹ ಓರ್ವ ಪಾರತ್ರಿಕ ಮೋಕ್ಷಕ್ಕಿರುವಂತಹ ಉಗ್ರವಿಯಾದಂತಹ ಓರ್ವ ವಿದ್ವಾಂಸ ಎಂಬುದನ್ನು ವಿರೋಧಿಗಳು ಅದನ್ನು ಅರ್ಥೈಸಿಕೊಂಡಿದ್ದಾರೆ. ಆದ್ದರಿಂದಲೇ ಸಂವಾದಕ್ಕೆ ಕರೆಯುವಾಗ ಇಲ್ಲಿನ ನಮ್ಮೆಲ್ಲ ಕಾರ್ಯಕರ್ತರು ಯಾರು ಅವರಿಗೆ ಸಮಯ ಇಲ್ಲ, ಮತ್ತೆ ಪೇರೋಡು ಉಸ್ತಾದರವರಿಗೆ ಸಂವಾದಕ್ಕೆ ಇಲ್ಲಿ ಸಮಯ ಸಿಗುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಭಾಗ್ಯಶಾಲಿಗಳು. ಈ ಒಂದು ಒಳ್ಳೆ ಮುಹೂರ್ತವನ್ನು ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಅದನ್ನು ಬೇಕಾದ ರೀತಿಯಲ್ಲಿ ಪ್ರಚಾರ ಮಾಡಿದ್ದೇವೆ. ಇವತ್ತು ಸುಳ್ಯದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಸಿರಾಜುಲ್ ಹುದಾದ ಬಗ್ಗೆ ಉಮಾನ್ಯರಾದ ಅಬು ಸುಫಿಯಾನ್ ಉಸ್ತಾದರವರು ಹೇಳಿದರು, ದೊಡ್ಡ ಒಂದು ಸಂಸ್ಥೆ, ಆ ಸಂಸ್ಥೆಗೆ ಈ ಪುತ್ತೂರಿ ಪ್ರದೇಶದವರಿಗೆ ಪೇರೋಡು ಉಸ್ತಾದರ ಬಗ್ಗೆ ಪರಿಚಯಿಸಬೇಕಾದಂತಹ ಅಗತ್ಯವಿಲ್ಲ. ಸುದೀರ್ಘವಾದ ಭಾಷಣದಿಂದ ಈ ಪುತ್ತೂರಿನ ಆಸುಪಾಸಿನಲ್ಲಿ ಸುನ್ನತಿ ಜಮಾತನ್ನು ಪ್ರಚಾರಪಡಿಸಿದಂತಹ ಓರ್ವ ವಿದ್ವಾಂಸರಾಗಿದ್ದಾರೆ ಶೇಖುನ ಪೇರೋಡು ಉಸ್ತಾದರವರು. ಪೇರೋಡು ಉಸ್ತಾದರವರ ಸಿರಾಜುಲ್ಲುದಾದ ಸಿಲ್ವರ್ ಜುಬಿಲಿ ಎಲ್ಲ ಅರ್ಥದಲ್ಲೂ ಅದು ಅರ್ಥಪೂರ್ಣವಾಗಲು ಇರುವಂತಹ ಒಂದು ಸಂದೇಶ ಯಾತ್ರೆ. ಈ ಸಂದೇಶ ಯಾತ್ರೆಗೆ ನಾಯಕತ್ವ ಕೊಟ್ಟಂತ ಅಬ್ದುಲ್ ರಶೀದ್ ಸೈನಿ ಅವರಿಗೂ, ಅದೇ ಪ್ರಕಾರ ಮಲ್ಲೂರ್ ಸೈದಿ ಅವರಿಗೂ, ಕಿನ್ಯಾ ಸೈದಿ ಅವರಿಗೂ, ಅಬು ಸುಫಿಯಾನ್ ಉಸ್ತಾದ್ ಮುಂತಾದ ಎಲ್ಲ ನಮ್ಮ ಸಂಘಟನೆ ನಾಯಕರಿಗೂ, ಸಿರಾಜುಲ್ಲುದಾದ ಸಂತತಿಗಳಾದಂತಹ ಹಾಫಿಲ್ ಅಬ್ದುಲ್ ಸಲಾಂ ಚೆನ್ನಾರ್ ಅಂತ ಎಲ್ಲ ನಾಯಕರಿಗೂ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಸಿರಾಜುಲ್ಲುದಾದ ಈ ಕಾರ್ಯಕ್ರಮದೊಂದಿಗೆ ಇನ್ನೂ ಕೈಜೋಡಿಸಬೇಕಾಗಿದೆ. ನಾಳೆ ಕೊಡಗಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗವಹಿಸಬೇಕಾಗಿ ಅಲ್ಲಾಹನು ಇದನ್ನು ಯಶಸ್ವಿಗೊಳಿಸಲಿ. ಬಹುಮಾನ್ಯರಾದ ಪೇರೋಡು ಉಸ್ತಾದರವರಿಗೆ ದೀರ್ಘಾಯುಷ್ಯ ಮತ್ತು ಆಫ್ಯತನ್ನು ನೀಡಿ ಕರುಣಿಸಲಿ ಎಂದು ಆರೈಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕಾಗಿ ಹಲವಾರು ನಾಯಕರು ಹಗಲಿರುಳೆನ್ನದೆ ಇದಕ್ಕಾಗಿ ಪರಿಶ್ರಮಿಸಿದ್ದಾರೆ, ಇದಕ್ಕಾಗಿ ಅಹರ್ನಿಸಿ ದುಡಿಯುತ್ತಾ ಇದ್ದಾರೆ. ಎಲ್ಲ ಅವರೆಲ್ಲ ಒತ್ತಡಗಳನ್ನು ಬದಿಗಿಟ್ಟು SYS-ನ ನಾಯಕರಾದಂತಹ ದಾರುಲ್ಲಾ ಶರಿಯಾದ ಸಖಾಫಿ ಅವರು ಮುಂತಾದ ಎಲ್ಲ ನಾಯಕರು, ಎಲ್ಲರೂ ನಮ್ಮ ಮುಂಚೂಣಿ ನಾಯಕರೇ, ಈ ಸಂದೇಶ ಯಾತ್ರೆಯ ಮುಂಚೂಣಿಯಲ್ಲಿದ್ದಾರೆ. ಅಲ್ಲಾಹನು ಎಲ್ಲರನ್ನು ಸ್ವೀಕರಿಸಲಿ. ಎಲ್ಲರಿಗೂ ಅಲ್ಲಾಹು ದೀರ್ಘಾಯುಷ್ಯ ಮತ್ತು ಆಫ್ಯತನ್ನು
ನೀಡಲಿ. ಅದರೊಟ್ಟಿಗೆ ಪೇರೋಡುಸ್ತಾದರವರ ಆ ಸಿರಾಜುಲ್ಲುದಾದ ಏನೆಲ್ಲ ಸವಲತ್ತುಗಳು ಬೇಕೋ ಅದೆಲ್ಲವನ್ನು ಮಾಡಿಕೊಡಲು ಈ ಸುನ್ನಿ ಕರ್ನಾಟಕ ತಯಾರಾಗಬೇಕಾಗಿದೆ ಎಂದು ಹೇಳುತ್ತಾ ವಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.